ದೇವರಾಜ ಅರಸರ ಹೆಸರಿನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರತಿ ಜಿಲ್ಲೆಗೊಂದು ಪ್ರಶಸ್ತಿಯನ್ನು ಕೊಡ್ತಿತ್ತು. ಹಿಂದುಳಿದ ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಗುರುತಿಸಿ ಪ್ರತಿ ಜಿಲ್ಲೆಗಳಲ್ಲಿ ಒಬ್ಬರನ್ನ ಕೊಡ್ತಾ ಇತ್ತು. ಯಾಕೆ ಸ್ವಾಮಿ ಅದನ್ನು ನಿಲ್ಲಿಸ್ಬಿಟ್ರಿ ಅಂತೇಳಿ ನಾನು ಪ್ರಶ್ನೆ ಕೇಳ್ತೇನೆ. ಇವತ್ತು ಹಿಂದುಳಿದ ಸಮಾಜ ಆ ಹೆಸರಿನಲ್ಲಿ ಹಿಂದುಳಿದ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಪ್ರಶಸ್ತಿಗಳನ್ನು ನಿಲ್ಲಿಸಿದೆ. ಇವತ್ತು ಬಜೆಟ್ನಲ್ಲಿ ಸಹ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಏನೇನೂ ಇಲ್ಲ. ಇದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿ, ಹಿಂದುಳಿದ ವರ್ಗದವ್ರು ತಮ್ಗೆ ಓಟ್ ಹಾಕಿಲ್ವಾ ಅಥವಾ ಹಿಂದುಳಿದವ್ರ ಬಗ್ಗೆ ತಮಗೆ ಆಸಕ್ತಿ ಇಲ್ವಾ ಆಸ್ತಿ ಇಲ್ವಾ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾ, ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸುಮಾರು 15,000 ಕೋಟಿ ಹಣವನ್ನು ವಿಶ್ವಕರ್ಮ ಅಂದರೆ ಸುಮಾರು 18 ಕುಲಕಸುಬ ಆಧಾರಿತ ಸಮಾಜಗಳ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅಂದರೆ 100,000 ಹಿಡಿದು ಅವರ ಪರಿಕರಗಳನ್ನು ಉಪಕರಣಗಳನ್ನು ಕೊಂಡ್ಕೊಳ್ಳಿಕ್ಕೆ 100,000, ಮುಂದಿನ ಅಂದರೆ 100,000-15,000ವರೆಗೂ ಹಣ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು, ಹಿಂದುಳಿದ ವರ್ಗದ ಪರವಾಗಿ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ರೀತಿಯಾದ ಒಂದು ಆರ್ಥಿಕ, ಒಂದು ಸಾಮಾಜಿಕ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಕೃತಜ್ಞತೆ ಹೇಳಿದ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಹಿಂದುಳಿದ ವರ್ಗದ ಸಮಾಜವನ್ನು ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ, ಮತ್ತು ಒಂದು ನಮ್ಮ ಒಂದು ಏನು ಹೇಳ್ತೇವೆ, ಬಹುಶಃ ಇದ್ರ ಬಗ್ಗೆ ಜಿಲ್ಲೆ ಮತ್ತು ಮಂಡಲ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಹಿಂದುಳಿದ ಸಮಾಜಗಳು ಕೈಗೆತ್ತಿಕೊಳ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಕೊಡ್ತಾ, ತಮ್ಮ ಮಾಧ್ಯಮದ ಮುಖೇನ ಈ ಒಂದು ಏನಿವತ್ತು ಹಿಂದುಳಿದ ವರ್ಗಗಳೆಲ್ಲ ಕಡೆಗಣಿಸಲ್ಪಟ್ಟಿದೆ ಅದರ ಬಗ್ಗೆ ತಮಗೆ ತಮ್ಮ ಮುಖೇನ ಅವರಲ್ಲಿ ಆಗ್ರಹ ಮಾಡ್ತೇನೆ.